ಹಸ್ತಂಭ ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ತುಂಬಾ ಅತ್ಯುತ್ತಮವಾಗಿ ಮತ್ತು ಬಹಳ ದೂರದಿಂದ ಆಯ್ತು. ಮೊದಲನೇದಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ತಾವೆಲ್ಲರೂ ಕೂಡ 14 ದಿನ ನಾನು ಕೂಡ ತಮ್ಮಗಳ ಜೊತೆ ಇದ್ದೆ, ತಾವು ಕೂಡ ಬಹಳಷ್ಟು ಸಹಕಾರನ ಕೊಟ್ಟಿದ್ರಿ. ಅದೇ ರೀತಿ ಇವತ್ತು ಕೊನೆಯ ದಿನ ಒಂದು ಚಿಕ್ಕ ವ್ಯತ್ಯಾಸಗಳು ಕೂಡ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಕೂಡ ತಾವೇನು ತಮಗೆ ಅಂತ ಕೇಳ್ತಾ ಇಲ್ಲ, ಸಾರ್ವಜನಿಕರಿಗೆ ಕೊನೆಯ ದಿನ ಕೆಲವೇ ಕೆಲವು ಸಂಖ್ಯೆ ಅಂತಿಲ್ಲಿರುವಂತಹ ಭಕ್ತಾದಿಗಳಿದ್ರು ಅವ್ರಿಗೆ ದೇವರ ಒಂದು ದರ್ಶನಕ್ಕೆ ಅನುಕೂಲ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಅಚಾತುರ್ಯ ಆಗಿದೆ. ಯಾಕಂದ್ರೆ ಇವತ್ತು ನಾನು ಕೂಡ ಮೊದಲನೇ ಬಾರಿಗೆ ನಮ್ಮ ತಂದೆ ಶಾಸಕರಾಗಿದ್ದ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಕೂಡ ಬಾಗಿಲು ತೆಗೆಯೋ ದಿನ ಮತ್ತು ಬಾಗಿಲು ಮುಚ್ಚುವಂತ ದಿನ ಯಾವತ್ತೂ ಕೂಡ ಬಂದಿರಲಿಲ್ಲ. ಇದು ನಾನು ಕೂಡ ಮೊದಲನೇ ಬಾರಿ ಬಂದಿದ್ದು. ಅದೇ ರೀತಿ ನಾನು ಕೂಡ ಕೇಳಿದೆ ಅವ್ರಿಗೆ, ಎಸ್ ಸಿ ಅವ್ರಿಗೆ ಮತ್ತು ಸಚಿವರು ಕೂಡ ಹೇಳಿದೆ. ಅವರು ಕೂಡ ಹೇಳಿದ್ರು ಬಾಗಿಲು ತೆಗೆದು ಕೊನೆಯ ಒಂದು ಅವಕಾಶ ಮಾಡಿಕೊಡಿ, ಕೆಲವೇ ಕೆಲವು ಭಕ್ತಾದಿ ಇದು ಹೇಳಿದ್ರೆ ಮತ್ತು ಮಾಧ್ಯಮ ಮಿತ್ರರು ಅಂತ. ಆ ರೀತಿ ತಮಗೆ ಉತ್ತರಂಗೆ ಎಲ್ಲೋ ಒಂದ್ ಕಡೆ ಅರ್ಚಕರು ಒಂದು ಚಿಕ್ಕ ಪುಟ್ಟ ಇದರಿಂದ ಇಲ್ಲ ನಾವು ಮಡಿಯಿಂದ ಕಾಪಾಡಬೇಕಾಗುತ್ತೆ ಅದು ಇದು ಒಂದು ಹೇಳಿ ನಮಗೆ ಒಂಥರ ಇದಾಯ್ತು ಬಂದ್ಲ ಅಂತ ಸಂದರ್ಭ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಯಾವುದೇ ರೀತಿ ನಾನೇ ಒಬ್ಬ ಶಾಸ್ತ್ರಜ್ಞ, ನನ್ನ ಜವಾಬ್ದಾರಿ ಮುಂದಿನ ವರ್ಷ ಯಾವುದೇ ಒಂದು ಈ ತರ ಅಚಾತುರ್ಯ ಆಗದಲೆ ಕೊನೆಯ ದಿನ ದರ್ಶನಕ್ಕೆ ಎಲ್ಲ ಮಾಧ್ಯಮ ಮಿತ್ರ ಮತ್ತು ಯಾರು ಈ ತರ ಭಕ್ತಾದಿಗಳಿಗೆ ಅವ್ರಿಗೆಲ್ಲ ದರ್ಶನ ಮಾಡ್ಕೊಂಡು ಅವಕಾಶ ಮಾಡ್ಕೊಡೋಣ. ಅದೇ ರೀತಿ ಇವತ್ತು ಅಧ್ಯಕ್ಷರು ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರು ಕೂಡ ಎಲ್ಲ ಒಂದ್ ಕಡೆ ನೋವನ್ನು ಹೇಳ್ತಾ ಇದ್ರು, ಅವ್ರಿಗೆ ಎಲ್ಲ ಒಂದ್ ಕಡೆ ಪೊಲೀಸ್ ಅವ್ರು ಹಿಡಿದು ಅವ್ರಿಗೆ ಇದ್ ಮಾಡಿದ್ರು ಅಂತ. ಆದ್ರೆ ತಮಿಳು ಉತ್ತರಂಗಿ 14.5 ಲಕ್ಷ ಜನ ಒಂದು ಜನಸಂಖ್ಯೆಯಲ್ಲಿ ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಬಂದು ಭಕ್ತಾದಿಗಳು ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನನಗೂ ಕೂಡ ಒಂದ್ ಸಂದರ್ಭದಲ್ಲಿ ಪೊಲೀಸ್ ಅವರು ಇರ್ಬೋದು ಮತ್ತು ಬೇರೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಒಂದ್ ಕಡೆ ನಿಮ್ಮ ಕಾರನ್ನ ಬಿಡಲ್ಲ, ಎಲ್ಲೊಂದು ತಾವು ಶಾಸಕರಿದ್ರೆ ಮಾತ್ರ ಕಾರನ್ನ ಬಿಡ್ತೀವಿ ಅಂತ ಹೇಳುವಂತ ಸಂದರ್ಭ ನಿದರ್ಶನಗಳು ಇತ್ತು. ಮತ್ತೆ ಎಲ್ಲೊಂದ್ ಕಡೆ ಸ್ಕೌಟ್ಸ್ ಅಂಡ್ ಗೈಡ್ ಮಕ್ಕಳು ಕೂಡ, ಪುಟಾಣಿ ಮಕ್ಕಳು ಕೂಡ ಬೇರೆ ರಾಜ್ಯ ನಮ್ಮ ಜಿಲ್ಲೆಗಳಿಂದ ಕೂಡ ಬಂದಿರ್ತಾರೆ. ಅವ್ರಿಗೆ ಶಾಸಕರೇ ಇರ್ತಾರೆ, ಮಾಧ್ಯಮದಾರ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲ ಸರ್ ನೀವು ಬರ್ಕೊಡ್ದು ಅಂತ ಇದ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಮಕ್ಕಳು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಕೂಡ ಒಂದ್ ಇದಾದ್ರು ಕೂಡ ನೋವು ಮಾಡ್ಕೊಂಬಾರ್ದು. ತಮ್ಮೂ ಕೂಡ ಮಾಧ್ಯಮದವ್ರಿಗೆ ಚೆನ್ನಾಗಿ ತಾವೇ ಇದ್ರಲ್ಲ ದೊಡ್ಡ ಮಟ್ಟದ ಒಂದು ಇದಾಯ್ತು. 14.5 ಲಕ್ಷ ಜನ ಬಂದಿದ್ದಾರೆ. ನನಗೊಂದ್ ಕಡೆ ಸಂತೋಷ, ಮೊದಲನೇ ಬಾರಿ ಶಾಸಕನಾಗಿ ಮತ್ತು ದೊಡ್ಡ ಮಟ್ಟದಲ್ಲೆಲ್ಲ ಸಹಕರಿಸಿದ್ರಿ. ಮೊದಲ ಮಾಧ್ಯಮ ಮಿತ್ರರಿಗೂ ತಮ್ಮ ಎಲ್ಲರಿಗೂ ರಾಜ್ಯಾದ್ಯಂತ ಬಂದಿರೋ ಎಲ್ಲ ಭಕ್ತಾದಿಗಳು ಕೂಡ ತಮ್ಮ ಮೂಲಕ ಕೃತಜ್ಞತೆ ಸಲ್ಲಿಸ್ತಾರೆ. ಹೌದು, 6,15,017,160 ರೂಪಾಯಿ ಒಟ್ಟು 1,000 ರೂಪಾಯಿ 300 ರೂಪಾಯಿ ಲಾಡುವಿಂದ ಬಂದಿರೋ ಹಣ ಮತ್ತು ಹುಂಡಿಲಿರೋ ಹಣ ನಾಳೆ ಅದನ್ನ ಇದನ್ನ ಸರ್. ಈಗ ಕಳೆದ ವರ್ಷ ಉಸ್ತುವಾರಿ ಸಚಿವರು ಯಾರಿದ್ರು, ಗೋಪಾಲ ಸ್ವಾಮಿ ಗೋಪಾಲಯ್ಯ ಅವರು, ಅವಾಗ ಹೇಳಿದ್ರೆಲ್ಲ ಮಹಾಲಕ್ಷ್ಮೀ ಲೇಔಟ್ ಅವರು ಬೆಂಗಳೂರು ಬಂದಿದ್ದಾರೆ ಅಂತ. ಈಗ ತಾನೇ ಸಚಿವರೇ ಹೇಳಿದ್ರು, ತಮ್ಗೆ ನಾನೇನು ಹೇಳಂತದೇನಿಲ್ಲ, ಸಚಿವರೇ ಹೇಳಿದ್ರಲ್ಲ ಅದು ತುಮಕೂರಿಂದ ಮತ್ತು ಇದರಿಂದ ಬಂದಿರಬಹುದು, ಅದ್ರೇನ್ ತಪ್ಪೇನಿದೆ ಅಂತ ಹೇಳಿದರೆ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ ಶಕ್ತಿ ಯೋಜನೆಯಿಂದ. ಹಾಗಾಗಿ ಎಲ್ಲ ಒಂದ್ ಕಡೆ ಜನಸಂಖ್ಯೆ ಬರೋದ್ರಿಂದ ನಾವು ಎಲ್ಲ ಒಂದ್ ಕಡೆ ಕಂಟ್ರೋಲ್ ಮಾಡೋಕೆ ಬಹಳ ಕಷ್ಟ ಆಯ್ತು. ಒಂದ್ ಕಡೆ ನಮಗೂ ಕೂಡ ಅನ್ನಿಸ್ತು, ನಾನು ಕೂಡ ಹಲವಾರು ಬಾರಿ ಹೇಳಿದೆ, ನಮ್ ಕಡೆ ನಮ್ಮ ಹಾಸನ ಜನತೆಗೇನೆ ಒಂದು ಅವಕಾಶ ಸಿಗ್ತಾ ಇಲ್ಲ ದೇವಿ ಒಂದು ದರ್ಶನಕ್ಕೆ ಅಂತ. ಮುಂದಿನ ವರ್ಷ ತಮ್ಮೆಲ್ಲರ ಸಲಹೆ ಸೂಚನೆಗಳು ತಗೊಂಡು ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯವರಿಗೆ ಸೀಮಿತವಾಗಿ ಮುಂದಿನ ವರ್ಷ ಒಂದು ಪ್ರತ್ಯೇಕವಾಗಿ ಒಂದು ದಿನ ನಿಗದಿ ಮಾಡಿ ತಮ್ಮ ಮೂಲಕ ಮಾಧ್ಯಮದಲ್ಲಿ ಹಾಸನ ಜಿಲ್ಲೆಯವರಿಗೆ ಒಂದು ವಿಶೇಷವಾಗಿ ಅವತ್ತು ಬರೋ ದಿನ ಒಂದು ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡೋಕೆ ತಾವೆಲ್ಲರೂ ಸಲಹೆ ತಗೊಂಡು ಮುಂದಿನ ದಿನ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.